Hi, hello, my dear friends. Welcome back to my channel, RV Learning Center. ಸ್ನೇಹಿತರೆ, ಇವತ್ತಿನ ನ್ಯೂಸ್ ಪೇಪರಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಅಥೆಂಟಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ, ಯಾವತ್ತೂ ಆಗಿರ್ತಕ್ಕಂಥದ್ದೆಲ್ಲ ಇವತ್ತಿನ ನ್ಯೂಸ್ ಪೇಪರಲ್ಲಿ ಆಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ 17,000 ಶಿಕ್ಷಕರ ಹುದ್ದೆಗಳು ಖಾಲಿ ಇರುವ 50,000 ಶಿಕ್ಷಕರ ಹುದ್ದೆ ಪೈಕಿ 33,000 ಹುದ್ದೆಗೆ ಮಾತ್ರ ಅತಿಥಿ ಶಿಕ್ಷಕರ ನೇಮಕ, ಇದರಿಂದ ಶೈಕ್ಷಣಿಕ ಚಟುವಟಿಕೆಗೆ ಹಿನ್ನಡೆ. ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ 50,000 ಹುದ್ದೆಗಳ ಪೈಕಿ 33,000 ಹುದ್ದೆಗಳ ಮಾತ್ರವೇ ಅತಿಥಿ ಶಿಕ್ಷಕರನ್ನು ನೇಮಿಸುವ ಸರ್ಕಾರದ ಕ್ರಮದಿಂದ ಶೈಕ್ಷಣಿಕ ಚಟುವಟಿಕೆ ಹಿನ್ನಡೆಯಾಗಿದೆ. ಈ ಒಂದು ಬಾರಿ ಶಿಕ್ಷಣ ಇಲಾಖೆ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಪ್ರಾಥಮಿಕ ಶಾಲೆಗಳಿಗೆ 27,000 ಮತ್ತು ಪ್ರೌಢಶಾಲೆಗಳಿಗೆ 6,000 ಅತಿಥಿ ಶಿಕ್ಷಕರ ನೇಮಕಾತಿಗೆ 11,000 ಮಂದಿ ನೇಮಕಾತಿಗೆ ಆದೇಶ ಹೊರಡಿಸಿದೆ. ಇದರಲ್ಲಿ ಪ್ರತಿ ಶೈಕ್ಷಣಿಕ ಜಿಲ್ಲೆಗೆ ಕನಿಷ್ಠ 800 ಹಾಗೂ ಹೆಚ್ಚು ಶಿಕ್ಷಕ ಹುದ್ದೆ ಖಾಲಿ ಇರುವ ಕೆಲವು ಜಿಲ್ಲೆಗಳಿಗೆ ಗರಿಷ್ಠ 1,500 ಹೆಚ್ಚು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಿದೆ. ಆದರೆ ಆಯಾ ಜಿಲ್ಲೆಗಳಿಗೆ ಲಭ್ಯವಾಗಿರುವ ಅತಿಥಿ ಶಿಕ್ಷಕರ ಖಾಲಿ ಇರುವ ಹುದ್ದೆಗಳಿಗೆ ಅಗತ್ಯವನ್ನು ಹಂಚಿಕೆ ಮಾಡಿರುವುದು ಡಿಡಿಪಿ ಬಿಇಒಗಳ ಸವಾಲಾಗಿದೆ. ಕೆಲವೇ ಶಾಲೆಗಳ ಪ್ರಾಂಶುಪಾಲರು ಶಾಲೆ ಮಕ್ಕಳ ಸಂಖ್ಯೆ ಆಧರಿಸಿ 4 ಅತಿಥಿ ಶಿಕ್ಷಕರಿಗೆ ಬೇಡಿಕೆ ಇಟ್ಟಿದ್ದರೆ ಅದರಲ್ಲಿ 2 ನೀಡಲಾಗಿದೆ. ತಾಲೂಕುವಾರು ಕಡಿಮೆ ಸ್ಥಾನಗಳನ್ನು ಹಂಚಿಕೆಯಾಗಿರುವಡೆ ಕೆಲವು ಶಾಲೆಗಳಿಗೆ ಅತಿಥಿ ಶಿಕ್ಷಕರ ನೇಮಕಕ್ಕೆ ಅನುಮತಿ ನೀಡಿದ್ದಾರೆ. ಇನ್ನೂ ಕೆಲವು ಶಾಲೆಗಳಿಗೆ ಬೇಡಿಕೆ ಇದ್ದರೂ ಕೂಡ 1 ಸ್ಥಾನ ಹಂಚಿಕೆ ಮಾಡಿಲ್ಲ. ಇದರಿಂದ ಪಠ್ಯ ಬೋಧನೆ, ಪರೀಕ್ಷೆಗಳು, ಮೌಲ್ಯಮಾಪನ ಸೇರಿದಂತೆ ಶೈಕ್ಷಣಿಕ ಚಟುವಟಿಕೆಗಳು ಸಮಯಕ್ಕೆ ಸರಿಯಾಗಿ ಮುಗಿಸುವುದು ನಡೆಸಲು ಕಷ್ಟಸಾಧ್ಯವಾಗಲಿದೆ ಎಂದು ಶಿಕ್ಷಕ ವರ್ಗ ಹಾಗೂ ಪ್ರಾಂಶುಪಾಲರುಗಳ ಅಭಿಪ್ರಾಯವಾಗಿದೆ. ಪ್ರಸ್ತುತ ನೇಮಕ ಮಾಡಲು ಅನುಮತಿ ನೀಡಿರುವುದು ಕೇವಲ ವಿಷಯ ಶಿಕ್ಷಕರು ಮಾತ್ರ. ದೈಹಿಕ ಶಿಕ್ಷಕರು, ಚಿತ್ರಕಲೆ ಸೇರಿದಂತೆ ಖಾಲಿ ಇರುವ ಇತರೆ ಶೈಕ್ಷಣಿಕ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ಸರ್ಕಾರ ಪರಿಗಣಿಸೇ ಇಲ್ಲ. ಇದರಿಂದ ವಿಷಯ ಶಿಕ್ಷಕರೇ ಮಕ್ಕಳಿಗೆ ಸ್ಥಿರ ಕ್ರೀಡೆ, ದೈಹಿಕ ಶಿಕ್ಷಣ ಮತ್ತು ಇತರೆ ಚಟುವಟಿಕೆಗಳನ್ನು ನಡೆಸಬೇಕಾಗಿರುತ್ತದೆ ಎನ್ನುವುದು ಶಿಕ್ಷಕರ ಅಭಿಪ್ರಾಯವಾಗಿದೆ. ಪ್ರಾಥಮಿಕ ಶಾಲೆಗಳನ್ನು ಖಾಲಿ ಇರುವ 37,000 ಹುದ್ದೆಗಳ ಪೈಕಿ 27,000 ಹುದ್ದೆ ನೇಮಕಾತಿ ನೀಡಲಾಗಿದೆ. ಹೀಗಾಗಿ ಇನ್ನೂ 10,000 ಶಿಕ್ಷಕರ ನೇಮಕಕ್ಕೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿದೆ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಚಂದ್ರಶೇಖರ್ ನುಗ್ಗುಳಿಯವರು ತಿಳಿಸಿದ್ದಾರೆ. ಈಗ ಪ್ರೌಢಶಾಲೆಗಳಲ್ಲಿ ಸುಮಾರು 13,000 ಶಿಕ್ಷಕರ ಕೊರತೆ ಇದೆ. ಆದರೆ ಸರ್ಕಾರ ಕೇವಲ 6,000 ಶಿಕ್ಷಕರನ್ನು ನೇಮಕ ಮಾಡಿರುವುದು ಇದು ಕೂಡ ಇತರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅಡ್ಡಿಯಾಗತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಮುಗಿಸಲು ಸಾಧ್ಯವಾಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಇರ್ತಕ್ಕಂಥ ಕಾನೂನು ಕೊಡುಗೆ ತೊಡಕುಗಳಾದರೂ ಏನು ಅನ್ನೋದನ್ನು ನಾವು ನೋಡಿದರೆ, ನೋಡಿ, ಶಾಲೆಯ ಅಧಿಕಾರಿಗಳು ಹೇಳುವ ಪ್ರಕಾರ ಕಳೆದ ಸರ್ಕಾರದ ಅವಧಿಯಲ್ಲಿ 15,000 ಶಿಕ್ಷಕ ಹುದ್ದೆಗೆ ನಡೆಸಲಾದ ನೇಮಕಾತಿ ಪರೀಕ್ಷೆಯಲ್ಲಿ ಅವರ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿರುವ 13,000 ಶಿಕ್ಷಕರನ್ನು
ಶಾಲೆಗಳಲ್ಲಿ ನಿಯೋಜಿಸಿದರೆ ಸಮಸ್ಯೆ ನಿರ್ವಹಣೆಯಾಗುತ್ತದೆ. ಈ ಲೆಕ್ಕಾಚಾರದಲ್ಲಿ ಪ್ರಸ್ತುತ 33 ಅತಿಥಿ ಶಿಕ್ಷಕರ ನೇಮಕಾತಿಗೆ ಅವಕಾಶ ನೀಡಲಾಗಿದೆ. ಆದರೆ 13 ಶಿಕ್ಷಕರ ನೇಮಕ ಪ್ರಕ್ರಿಯೆ ಕಾನೂನು ಗೊಂದಲದಲ್ಲಿ ಸಿಲುಕಿದೆ. ಆದ್ದರಿಂದ ಇದನ್ನು ನಾವು ಸರಿಯಾದ ಸಮಯಕ್ಕೆ ಮುಗಿಸಲಾಗ್ತಾ ಇಲ್ಲ ಅಂತ ಹೊರಟು ಶಿಕ್ಷಕ ವರ್ಗ ಅಭಿಪ್ರಾಯ ಪಡ್ತಕ್ಕಂಥದ್ದು ನಾವು ನೋಡ್ಬೋದು. ಸೊ ಇದು ಇವತ್ತು ನ್ಯೂಸ್ ಪೇಪರಲ್ಲಿ ಪ್ರಕಟಗೊಂಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.